ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಚಾರ ಆಚಾರ್ಯ ಚಾಣಕ್ಯ ಕೋಳಿಯ ಬಗ್ಗೆ ಹೇಳಿರೋ ಆ ನಾಲ್ಕು ವಿಚಾರಗಳು ಯಾವುವು ಎನ್ನುವುದನ್ನ ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯ ಒಬ್ಬ ಮಹಾನ್ ಜ್ಞಾನಿ, ಅಷ್ಟೇ ಅಲ್ಲ ಅವರು ಅತಿ ಶ್ರೇಷ್ಠ ನೀತಿಕಾರ ಕೂಡ ಹೌದು. ಅವರ ನೀತಿಯಲ್ಲಿ ಜೀವನದ ಬಹು ಮೌಲ್ಯದ ನೀತಿಗಳನ್ನ ರೂಪಿಸಿದ್ದಾರೆ. ಮನುಷ್ಯನಾದವನು ಅವರ ನೀತಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಂಥದ್ದೇ ಕಷ್ಟ ಬರಲಿ ಅದನ್ನ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಮತ್ತು ಮಾರ್ಗದರ್ಶನ ಆಚಾರ್ಯ ಚಾಣಕ್ಯ ಅವರ ನೀತಿಯಲ್ಲಿ ನಮಗೆ ಸಿಗುತ್ತದೆ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯ ಕೋಳಿಯ ಬಗ್ಗೆ ಗುಣಗಾನವನ್ನ ಮಾಡಿದ್ದಾರೆ. ಮನುಷ್ಯನು ಕಿಂಚಿತ್ತೂ ತಪ್ಪದೆ ಈ ನಾಲ್ಕು ವಿಚಾರಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಚರಿತ್ರೆಯನ್ನೇ ಸೃಷ್ಟಿಸಬಹುದು ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ಈ ನಾಲ್ಕು ವಿಚಾರವನ್ನ ಕುಶಲತೆಯಿಂದ ಗುಣಗಾನ ಮಾಡಿದ್ದಾರೆ. ಬೆಳಗ್ಗೆ ಬೇಗ ಎದ್ದೇಳೋದು. ಹೌದು, ನೀವು ಕೋಳಿಯ ವಿಚಾರಕ್ಕೆ ಬಂದ್ರೆ ಕೋಳಿ ಸೂರ್ಯ ಉದಯವಾಗುವ ಮೊದಲೇ ಎದ್ದು ಕೂಗಲಾರಂಭಿಸುತ್ತೆ, ಹಾಗೆ ಜಗತ್ತಿಗೆ ಬೆಳಕಿನ ಅರಿವನ್ನೂ ಮೂಡಿಸುತ್ತೆ. ಮನುಷ್ಯನು ಕೂಡ ಸೂರ್ಯ ಉದಯದ ಮುನ್ನವೇ ಎದ್ದು ಅವತ್ತಿನ ದಿನಚರಿಯನ್ನ ಪೂರ್ಣಗೊಳಿಸಿ ಶಿವನ ಆರಾಧನೆಯಿಂದ ದಿನಚರಿಯನ್ನ ಶುರು ಮಾಡಬೇಕು. ಬೆಳಗ್ಗೆ ಬೇಗ ಏಳುವುದರೊಂದಿಗೆ ಸೂರ್ಯನ ಕಿರಣಗಳು ಬೆಳ್ಳಂಬೆಳಗ್ಗೆ ನೇರವಾಗಿ ನಮ್ಮ ಮೇಲೆ ಬಿದ್ದರೆ ನಮಗೆ ಕೆಲಸ ಮಾಡಲು ಶಕ್ತಿ ತುಂಬುತ್ತದೆ. ಹಾಗೆ ಬೆಳಗ್ಗೆ ಬೇಗ ಏಳುವುದರಿಂದ ನಮ್ಮ ಮನಸ್ಥಿತಿಯೂ ಚೆನ್ನಾಗಿರುತ್ತದೆ. ಕೋಳಿ ಯಾವತ್ತೂ ಮೋಸ ಮಾಡುವುದಿಲ್ಲ. ಜೊತೆಗಿದ್ದ ಕೋಳಿಗಳ ಜೊತೆ ತನಗೆ ಸಿಕ್ಕ ಆಹಾರವನ್ನ ಸರಿಸಮವಾಗಿ ಹಂಚಿ ತಿನ್ನುತ್ತದೆ. ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ಕೋಳಿಯ ನಿಷ್ಠೆಯ ಹಾಗೆ ಮನುಷ್ಯನು ಕೂಡ ತಮ್ಮ ಸಂಬಂಧಿಕರ ಆಸ್ತಿ ಪಾಲನ್ನು ಸರಿಸಮವಾಗಿ ಅವರ ಪಾಲಿಗೆ ಬಂದದ್ದು ಹಂಚಿಕೊಡಬೇಕು. ಹಾಗೆ ಮಾನವೀಯತೆ ಮೆರೆಯಬೇಕು. ಅದೇ ಅಲ್ವಾ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ. ಯಾವಾಗಲೂ ನಿಮ್ಮ ಹಕ್ಕಿಗಾಗಿ ನೀವೇ ಹೋರಾಡಿ. ಕೋಳಿ ಯಾವತ್ತೂ ಎದುರಾಳಿಯಿಂದ ತನ್ನ ಊಟಕ್ಕಾಗಿ ಹೋರಾಟ ಮಾಡುತ್ತದೆ. ಹೌದು, ಮನುಷ್ಯನು ಕೂಡ ತನ್ನ ಹಕ್ಕಿಗಾಗಿ ಹೋರಾಡುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಬೇಕು. ನಾಯಕನಾದವನು ಯಾವತ್ತೂ ಅನ್ಯಾಯವನ್ನ ಸಹಿಸಬಾರದು. ಎದುರಾಳಿಯ ಮೇಲೆ ನಮ್ಮ ಬಲ ಪ್ರದರ್ಶನವನ್ನ ತೋರಿಸಿ ಅವನಿಗೆ ಸೋಲಿನ ರುಚಿಯನ್ನ ಉಣಿಸಬೇಕು. ಇಲ್ಲವಾದಲ್ಲಿ ಅವನು ನಿಮ್ಮನ್ನು ಸೋಲಿಸಿ ನಿಮಗೆ ದುರ್ಬಲನೆಂದು ಸಮಾಜದ ಮುಂದೆ ಸಾಬೀತುಪಡಿಸುತ್ತಾನೆ. ನಮ್ಮ ಹಕ್ಕಿಗಾಗಿ ಹೋರಾಡುವುದು ತಪ್ಪಲ್ಲ ಎಂದು ಹೇಳುತ್ತಾರೆ ಆಚಾರ್ಯ ಚಾಣಕ್ಯ. ನಮ್ಮ ಸ್ವಂತ ಬಲದಿಂದ ದುಡಿಯುವ ಅರಿವಿರಬೇಕು. ಹೌದು, ನಮ್ಮ ಸ್ವಂತ ಬಲದಿಂದ ದುಡಿಯುವ ಅರಿವಿರಬೇಕೆಂದು ಹೇಳುತ್ತಾರೆ ಆಚಾರ್ಯ ಚಾಣಕ್ಯ. ಕೋಳಿಯು ತನ್ನ ಊಟವನ್ನ ಆ ಕಡೆ ಈ ಕಡೆ ಹುಡುಕಿ ತಿನ್ನುತ್ತದೆ. ಅದೇ ರೀತಿ ಮನುಷ್ಯನೂ ಕೂಡ ಸ್ವಂತ ಕಾರ್ಯಕ್ಷಮತೆಯಿಂದ ದುಡಿಯುವ ಮನೋಬಲವನ್ನ ಬೆಳೆಸಿಕೊಳ್ಳಬೇಕು. ತಮ್ಮ ಚಿರಾಸ್ತಿಯಲ್ಲಿ ಮೋಸ ಮಾಡದೆ ಸರಿಸಮವಾಗಿ ಹಂಚಿಕೊಡಬೇಕು. ನ್ಯಾಯ ಮತ್ತು ನೀತಿವಂತನಾಗಿ ಯಾರು ಬದುಕುತ್ತಾರೋ ಅವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ. ಪೂರ್ವಜರ ಆಸ್ತಿಯ ಮೇಲೆ ಯಾರಿಗೂ ಪ್ರತಿಷ್ಠೆ ಸಿಗುವುದಿಲ್ಲ. ಸ್ವಂತ ಬಲದಿಂದ ದುಡಿದು ಸಮಾಜದ ನಡುವೆ ಸರ್ವ ಶ್ರೇಷ್ಠತೆ ಮೆರೆಯಬೇಕು. ಇದೇ ಅಲ್ವಾ ನಮ್ಮ ಪೂರ್ವಜರು ಬೆಳೆಸಿಕೊಂಡು ಬಂದ ಮಾನವೀಯತೆ ಅಂದ್ರೆ. ಈ ನಾಲ್ಕು ವ್ಯಾಖ್ಯೆಗಳನ್ನ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಪದಕ್ಕಿಂತ ಪುಣ್ಯದ ಲೆಕ್ಕವನ್ನ ಜೀವನದುದ್ದಕ್ಕೂ ಹೆಚ್ಚಿಸಬೇಕು ಅನ್ನುವುದನ್ನ ಅರಿವು ಮೂಡಿಸಲು ಅಗತ್ಯವಿದೆ ಎಂದು ಆಚಾರ್ಯ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖವಿದೆ. ಇನ್ನಷ್ಟು ಹೆಚ್ಚಿನ ಆಚಾರ್ಯ ಚಾಣಕ್ಯ ನೀತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಸಿನಿರಮಾ ಪ್ರೊಡಕ್ಷನ್ಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.